ಕಥಾಲೋಕ ಮಾಲಿಕೆಯಲ್ಲಿ ಈ ಸೋಪನ ನೀತಿ ಕಥೆಗಳನ್ನು ಆಲಯಿಸ್ತಾ ಇದ್ದೇವೆ. ಈ ಹೊತ್ತು ಹೊಗಳಿಕೆಗೆ ಮಾರು ಹೋಗಬಾರದು ಎಂಬ ಕಥೆನ ಕೇಳೋಣ. ಈಗ ಒಂದು ಕಾಗೆ ಎಲ್ಲಿಂದಲೋ ಒಂದು ಮಾಂಸದ ಚೂರನ್ನು ಎತ್ಕೊಂಡು ಬಂತು ಮತ್ತು ಯಾವುದೋ ಒಂದು ಮರದ ಒಂದು ಕೊಂಬೆಯ ಮೇಲೆ ಹೋಗಿ ಕೂತ್ಕೊಂತು. ಅಕಸ್ಮಾತ್ತಾಗಿ ಮರದ ಕೆಳಗಡೆಗೆ ನೋಡ್ತು, ಅಲ್ಲಿ ಒಂದು ನರಿ ಕೂತಿತ್ತು. ಆ ಮರದ ಕೆಳಗೆ ಕೂತಿದ್ದಂತಹ ನರಿಗೆ ಕಾಗೆಯ ಬಾಯಿಯಲ್ಲಿದ್ದ ಮಾಂಸದ ಚೂರನ್ನು ನೋಡಿ ಬಾಯಲ್ಲಿ ನೀರು ಬಂತು. ಅಂದರೆ ತಾನು ಅದನ್ನು ತಿನ್ನಬೇಕು ಅಂತ ತುಂಬ ಆಸೆ ಆಗೋಯಿತು ಆ ನರಿಗೆ. ಅದು ಯೋಚನೆ ಮಾಡಿತು, ಹೇಗಾದರೂ ಮಾಡಿ ಈ ಕಾಗೆಯ ಕೊಕ್ಕಿನಲ್ಲಿರತಕ್ಕಂತಹ ಮಾಂಸದ ಚೂರನ್ನು ತಾನು ವಶಪಡಿಸ್ಕೊಳ್ಬೇಕು, ತಾನು ಅದನ್ನು ತಿಂದುಬಿಡಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾ ನರಿಗೆ ಈ ಯೋಚನೆ ಮಾಡುವಾಗ ಒಂದು ಉಪಾಯ ಹೊಳಿತು. ಅದು ಕಾಗೆ ಹತ್ರ ಹೇಳ್ತು, ಆಹಾ ಎಷ್ಟು ಸುಂದರವಾಗಿದೀಯ ನೀನು, ಆಹಾ ಎಷ್ಟು ಮುದ್ದು ಮುದ್ದಾಗಿರತಕ್ಕಂತಹ ಮೃದುವಾಗಿರತಕ್ಕಂತಹ ಆ ಫಳ 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 ಹೊಳೆಯತಕ್ಕಂತಹ ನಿನ್ನ ಕಪ್ಪು ಬಣ್ಣ, ಅದರ ಮೇಲಿರತಕ್ಕಂತಹ ಪುಕ್ಕ, ಅಬ್ಬೊಬ್ಬೊಬ್ಬೊಬ್ಬ ಇದನ್ನು ನೋಡಾನೇ ಇರೋಣ ಅಂತ ಅನ್ಸುತ್ತೆ. ಸಹೋದರ, ಸ್ವಲ್ಪ ನಿಮಗೆ ಈ ನಿನ್ನ ಕಪ್ಪು ಇದೆ ನೋಡು, ಅದರನ್ನು ನಾನು ಅದರ ದೊಡ್ಡ ಸ್ಥಿಕೆ, ಅದರ ಸೌಂದರ್ಯ, ಅದನ್ನು ನಾನು ಹೇಗೆ ನಾನು ವರ್ಣಿಸಲಿ, ಅದನ್ನ ಅಷ್ಟು ಚೆನ್ನಾಗಿದೆಯಲ್ಲ, ಎಂಥ ಉದ್ದಕ್ಕಿದೆ, ಎಷ್ಟು ಚೂಪಾಗಿದೆ, ನಿನ್ನ ಕಣ್ಣುಗಳಿದೆ ನೋಡು, ಎಷ್ಟು ದೊಡ್ಡ ದೊಡ್ಡದಾಗಿ ಗುಂಡು ಗುಂಡಿಗಿದೆ, ನಿನ್ನ ಪುಕ್ಕುಗಳ ಈ ಪುಕ್ಕ ಇದೆ ನೋಡು, ಅದರ ಆ ಒಂದು ನುಣುಪು ಆ ನೈಸ್ ನೈಸ್ ಆಗಿದೆ, ಎಷ್ಟು ನೈಸ್ ಆಗಿದೆ ಗೊತ್ತಾ, ಮಖಮಲ್ ಇರುತ್ತೆ ನೋಡು, ಆ ಮಖಮಲ್ಲಿಗೆ ನಿನ್ನ ಪುಕ್ಕುಗಳನ್ನು ಹೋಲಿಸ್ಬೋದು ನೋಡಪ್ಪ, ಅದು ಆ ಮಖಮಲ್ ಕೂಡ ನಿನ್ನ ಪುಕ್ಕದ ನುಣುಪಿನ ಮುಂದೆ ಸೋತೆ ಹೋಗ್ಬಿಡುತ್ತೆ. ಆದರೆ ನನಗೆ ಯಾಕೆ ಇಷ್ಟೊಂದು ದುಃಖ ಆಗುತ್ತೆ ಅಂತ ಹೇಳಿದ್ರೆ, ದೇವರು ನಿನಗಿಷ್ಟೆಲ್ಲ ಸೌಂದರ್ಯ ಕೊಟ್ಟವನು ನಿನ್ನನ್ನು ಈ ರೀತಿ ಮೂಗನನ್ನಾಗಿ ಮಾಡಿಬಿಟ್ನಲ್ಲ, ಒಂದು ವೇಳೆ ನೀನೇನಾದರೂ ಮೂಗ ಆಗಿಲ್ಲದೆ ಇದ್ದಿದ್ರೆ ಪಕ್ಷಿಗಳಿಗೆ ನೀನೇ ರಾಜ ಆಗ್ಬಿಡ್ತಾ ಇದ್ದೆ, ತಿಳ್ಕೊ. ಏನು ಹೇಳಿ, ಆ ಭಗವಂತನ ಲೀಲೆ ಅತಿ ವಿಚಿತ್ರವಾಗಿರತಕ್ಕಂಥದ್ದಪ್ಪ, ಅವನು ನಿನಗೆ ಇಷ್ಟು ಮನೋಹರ ರೂಪವನ್ನು ಕೊಟ್ಟ, ಮತ್ತೊಂದು ಕಡೆ ನಿನ್ನನ್ನು ಮೂಗನನ್ನಾಗಿಯೂ ಕೂಡ ಮಾಡಿಬಿಟ್ಟ ನೋಡು, ಎರಡೂ ಕೆಲಸನೂ ಒಟ್ಟೊಟ್ಟಿಗೆ ಮಾಡಿಬಿಟ್ನಲ್ಲ, ನಿನ್ನ ಒಳ್ಳೆಯತನಕ್ಕೆ ನಾನೇನು ಮಾಡೋಕ್ಕಾಗುತ್ತೆ, ಏನಾದರೂ ನಿನ್ನ ಸಹಾಯ ಮಾಡೋಣ, ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅಂತ ಕಾಗೆ ಹತ್ರ ಅತೀವ ಹೊಗಳಿಯನ್ನು ಕಾಗೆಯನ್ನ ಹೊಗಳಿ ಈ ನರಿ ಮಾತಾಡ್ತು. ನರಿಯ ಬಾಯಿಂದ ತನ್ನ ಹೊಗಳಿಕೆಯನ್ನು ಕೇಳಿದ ತಕ್ಷಣವೇ ಕಾಗೆಗೆ ಸಂತೋಷಕ್ಕೆ ಎಣೆಯೇ ಇಲ್ಲ ಹಂಗಾಗ್ಬಿಡ್ತು. ಅದು ಯೋಚನೆ ಮಾಡ್ತು, ಅಯ್ಯೋ ಈ ನರಿ ಮೂರ್ಖ ನರಿ, ಇದು ನನ್ನನ್ನು ಮೂಗ ಅಂತ ತಿಳ್ಕೊಂಬಿಟ್ಟಿದೆ, ಬರೀ ನಾನು ಎಷ್ಟು ಸುಂದರವಾಗಿ ಎಷ್ಟು ಮಧುರವಾಗಿ ನಾನು ಹಾಡ್ತೀನಿ ಅನ್ನೋದನ್ನು ಅದಕ್ಕೂ ಕೇಳಿಸ್ಬಿಡೋಣ, ಇದರಲ್ಲಿ ತೊಂದರೆ ಏನು. ಆಗ ಅದು ಹೇಳುತ್ತೆ, ನಿನ್ನ ಧ್ವನಿಯೂ ಕೂಡ ಇನ್ನೆಷ್ಟು ಚೆನ್ನಾಗಿದೆ ಮಧುರವಾಗಿದೆ ಅಂತ ಹೇಳುತ್ತೆ, ಆಗಲಿ ನಾನು ನನ್ನ ಧ್ವನಿನ ಅದಕ್ಕೂ ಒಂಚೂರು ನನ್ನ ಮೂಗು ಅಂತ ತಿಳ್ಕೊಂಬಿಟ್ಟಿದೆಯಲ್ಲ, ಅದಕ್ಕೆ ನಾನು ಹಾಡಿಬಿಟ್ಟು ನನ್ನ ಧ್ವನಿಯನ್ನು ಕೇಳ್ಬಿಡೋಣ ಅಂತ ಅಂದ್ಕೊಂಡು ಈ ಯೋಚನೆಯನ್ನು ಮಾಡ್ತಾ ಕಾಗೆ ಕಾ ಅಂತ ಯಾವಾಗ ಕಾಂ 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 ಅಂತ ಕೂಗಕ್ಕೆ ಪ್ರಾರಂಭ ಮಾಡ್ತೋ, ಆಗ ಆ ಕೊಕ್ಕಿನಲ್ಲಿ ಅದು ಕಚ್ಕೊಂಡಿತ್ತಲ್ಲ ಆ ಮಾಂಸದ ಚೂರು, ಅದು ಅದರ ಕೊಕ್ಕನ್ನು ಬಿಟ್ಟು ಭೂಮಿ ಮೇಲೆ ನೆಲಕ್ಕೆ ಪೊಪ್ಪು ಅಂತ ಬಿದ್ದೋಯ್ತು. ಬೇಕಾಗಿದ್ದು ಅದೇನೆ ಇದಕ್ಕೆ, ನರಿ ಗಪ್ಪಂತ ಅದನ್ನು ಕೆಳಗೆ ಬಿದ್ದ ಚೂರನ್ನು
ತಕ್ಷಣ ಕಚ್ಕೊಂಡ್ಬಿಟ್ಟು ನಗ್ತಾ ನಗ್ತಾ ಹೇಳ್ತು. ಅರ್ಥ ಮಾಡಿಕೊಂಡೆ ಅರ್ಥ ಮಾಡಿಕೊಂಡೆ ಕಾಗೆಕ್ಕೆ ಹೋದರೆ, ನೀನು ಮೋಗ ಅಲ್ಲ, ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯ, ಆದರೆ ಜೊತೆಗೆ ಒಂಚೂರು ಬುದ್ಧಿನೂ ಇಟ್ಕೋಬೇಕಪ್ಪ. ಆದರೆ ಎಲ್ಲ ಮಾತಾಡ್ತೀಯ ಜಾಣ, ಆದರೆ ಸಮಯಕ್ಕೆ ಒಂಚೂರು ಬುದ್ಧಿ ಇಲ್ಲ ನಿನಗೆ ಅಂತ ಇಷ್ಟೊತ್ತು ಹೊಗಳಿತು. ಈಗ ಆಕ್ಷೇಪಣೆಯನ್ನು ಮಾಡಿತು. ಈಗ ಕಾಗೆಗೆ ಜ್ಞಾನೋದಯ ಆಯಿತು, ಅರಿವಾಯಿತು. ಅದಕ್ಕೆ ತುಂಬ ದುಃಖ ಆಯಿತು. ನಿಜ, ನನಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲ. ಬುದ್ಧಿ ಇದ್ದಿದ್ದರೆ ನನ್ನ ಬಾಯಿನಲ್ಲಿರೋ ನನಗೆ ಸಿಕ್ಕಿದ ತುತ್ತನ್ನು ಇನ್ನೊಂದು ಪ್ರಾಣಿ ಕಿತ್ಕೊಳ್ಳೋಕ್ಕೆ ಸಾಧ್ಯವಾಗಿತ್ತಾ? ಇನ್ನೊಬ್ಬರು ಅದನ್ನು ತಗೊಳಕ್ಕಾಗ್ತಾ ಇದ್ದ, ಕಿತ್ಕೋತಾ ಇದ್ರ? ಯಾವ ಪ್ರಾಣಿಗಳು ಒಬ್ಬರ ಹೊಗಳಿಕೆಯನ್ನು ಬಯಸುತ್ತೋ, ಅಪೇಕ್ಷೆ ಪಡುತ್ತೋ, ಖಂಡಿತ ಅವುಗಳು ಹೆಚ್ಚಾಗಿ ಮೋಸಕ್ಕೇನೆ. ಇದೇ ರೀತಿ ಈಗ ನಾನು ಮೋಸ ಹೋದ್ನಲ್ಲ, ಹಾಗೇನೆ ಅದನ್ನು ಕೂಡ ಮೋಸ ಹೋಗ್ಬಿಡುತ್ತೆ ಅಂತ ಅಂದ್ಕೊಂತು. ಈ ಹೊಗಳಿಯನ್ನು ಹೊನ್ನ ಶೂಲಕ್ಕೇರಿಸದಿರಯ್ಯ ಅಂತ ವಚನ ಸಾಹಿತ್ಯದಲ್ಲಿ ಹೇಳ್ತಾರೆ. ಹಾಗೆ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸತಕ್ಕಂಥವರು ಈ ಜಗತ್ತಿನಲ್ಲಿ ಬಹಳ. ಸ್ವಾರ್ಥ ಲಾಲಸೆಯಿಂದ ಅವರು ಬೇರೆಯವರನ್ನು ಮೂರ್ಖರನ್ನಾಗಿ ಮಾಡ್ತಾರೆ ಅನ್ನತಕ್ಕಂತಹ ಈ ಒಂದು ಸಂದೇಶವನ್ನು, ಈ ನೀತಿಯನ್ನು ನಾವು ಈ ಕಥೆಯಿಂದ ಕಲ್ತ್ಕೊಳ್ಳೋಣ. ಇಷ್ಟು ಹೊತ್ತು ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್, ಪುನಃ ಭೇಟಿಯಾಗೋಣ. ನಮಸ್ಕಾರ.